ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಹ ಸಾಧಿಸಲಾಗದು. ಪ್ರಯತ್ನದಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಇತರರಿಗಾಗಿ ಯಾರು ಮರುಗುತ್ತಾರೋ ಅವರೇ ನಿಜವಾಗಿ ಬದುಕಿರುವವರು. ಉಳಿದವರು ಬದುಕಿದ್ದರೂ ಸತ್ತಂತೆ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಮುಂದೆ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಸತ್ಯಕ್ಕೆ ಯಾವುದನ್ನ ಬೇಕಾದರೂ ತ್ಯಾಗವನ್ನ ಮಾಡಿ, ಆದರೆ ಯಾವುದಕ್ಕೂ ಸತ್ಯವನ್ನೇ ತ್ಯಾಗ ಮಾಡಬೇಡಿ. ನಿಮ್ಮನ್ನ ನಂಬಿದವರನ್ನು ಎಂದಿಗೂ ಸಹ ಮೋಸ ಮಾಡಬೇಡಿ. ಸಹಾಯ ಮಾಡಿದವರನ್ನು ಎಂದಿಗೂ ಸಹ ಮರೆಯಬೇಡಿ. ನಿಮ್ಮ ಮನೆಯ ಬಾಗಿಲಿಗೆ ಬಂದವರನ್ನು ಎಂದೇ ಆಗಲಿ ಅವಮಾನವನ್ನ ಮಾಡಬೇಡಿ. ನಿಂತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತದೆ. ಹಾಗೆಯೇ ಕೆಲಸವಿಲ್ಲದವನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತವೆ. ಮನಸ್ಸನ್ನ ಶಕ್ತಿಯುತವಾಗಿ ಶಿಸ್ತು ಬದ್ಧವಾಗಿರಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು. ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿಮ್ಮ ಶತ್ರುಗಳು ಮಾತ್ರವಲ್ಲ, ಇಡೀ ಪ್ರಪಂಚವೇ ನಿಮ್ಮೆದುರು ಆಯುಧ ಕೆಳಗಿಳಿಸುತ್ತದೆ. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿನ ಬದುಕಿದರೂ ಜೀವನ ಸಾರ್ಥಕ. ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು? ಹೊಸ ಮಾರ್ಗವನ್ನ ಸೃಷ್ಟಿಸುವ ಧೈರ್ಯ ನಿಮ್ಮಲ್ಲಿದ್ದರೆ ಇಡೀ ಜಗತ್ತು ನಿಮ್ಮ ಹಿಂದೆ ಇರುತ್ತದೆ. ನೀವು ಯೋಚನೆ ಮಾಡದೆ ಆಡುವ ಒಂದೊಂದು ಮಾತುಗಳು ನಿಮ್ಮನ್ನ ಪ್ರತಿ ನಿಮಿಷ ಯೋಚನೆ ಮಾಡುವಂತೆ ಮಾಡುತ್ತವೆ. ಮೊದಲು ನಿಮ್ಮನ್ನ ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ. ಜೀವ ನಮ್ಮ ಮಾತನ್ನ ಕೇಳುವುದಿಲ್ಲ. ಯಾವಾಗ ಬೇಕಾದರೂ ಅದು ಹೋಗಬಹುದು, ಆದರೆ ಜೀವನ ನಮ್ಮ ಮಾತನ್ನ ಕೇಳುತ್ತದೆ. ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಕಾಲ ಕೆಟ್ಟಿತಂದು ಜನರು ಹೇಳುತ್ತಾರೆ, ಆದರೆ ಕೆಟ್ಟಿರುವುದು ಕಾಲವಲ್ಲ, ಜನರ ನಡತೆ ಆಚಾರ ವಿಚಾರಗಳು ಮಾತ್ರ. ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು, ಮತ್ಯಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ. ಹೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ.